ಕುಮಾರಸ್ವಾಮಿ ಯಾವಾಗ ಹೇಳ್ತಿರ್ತಾರೆ, ಸಂಪೂರ್ಣವಾಗಿ ಅಧಿಕಾರ ಕೊಡಿ, ಸಂಪೂರ್ಣವಾಗಿ ಅಧಿಕಾರ ಒಂದ್ಸರಿ ಕೊಡಿ, ಅವಕಾಶ ಕೊಟ್ಟರೆ ಖಂಡಿತವಾಗಿ ನಾವೇನಾದರೂ ಸಾಧಿಸಿ ತೋರಿಸ್ತೀವಿ, ಇವೆಲ್ಲ ಸಮಸ್ಯೆಗಳಿರಲ್ಲ, ದಯವಿಟ್ಟು ನಮಗೊಂದು ಅವಕಾಶ ಕೊಡಿ ಅಂತ ಕೇಳ್ತಾರೆ. ಬಟ್ ರಾಜ್ಯದ 224 ಕ್ಷೇತ್ರ ಆಗಲೇ ಕೇಳಿದೆ, ಹಳೆ ಮೈಸೂರು ಭಾಗದಲ್ಲಿ ತುಂಬ ಪ್ರಬಲವಾಗಿದ್ದೀರಿ, ಬೆಂಗಳೂರು ಸೇರಿದಂಗೆ ಏನು 89 ಕ್ಷೇತ್ರ ಬರುತ್ತೆ, ಈ ಭಾಗದಲ್ಲಿ 50%ಕ್ಕಿಂತ ಹೆಚ್ಚು ಸ್ಥಾನ ಪಡೆಯುವಂಥ ಕೆಪಾಸಿಟಿ JDS ಇದೆ ಇಲ್ಲ ಅಂತಲ್ಲ, ಆದರೆ ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕ ಕರಾವಳಿ ಭಾಗ, ಸೊ ಇಲ್ಲಿ ಆ ಮಟ್ಟಿಗೆ ನಿರೀಕ್ಷೆ ತಕ್ಕಂಗೆ ಪ್ರತಿಫಲ ಸಿಗ್ತಿಲ್ಲ ಅಂತ ಅನಿಸಿದೆಯಾ ಹೆಂಗೆ ಅಂತ? 100 ಭಾಗ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಬಹುತೇಕ 100-90 ಭಾಗ JDSನ ಬೆಂಬಲಿಸುವಂಥ ಒಂದು ವಾತಾವರಣ ಇದೆ. ಇವತ್ತು ಹೈದರಾಬಾದ್ ಕರ್ನಾಟಕ ಮತ್ತು ಬಾಂಬೆ ಕರ್ನಾಟಕ, ಇವತ್ತು ಅಲ್ಲೂ ನಮ್ಮ ಪಕ್ಷದ ಅಭ್ಯರ್ಥಿ ಗುರಿಯಾಳುಗಳು ಎಷ್ಟು ಚೆನ್ನಾಗಿ ಶಾಸಕರ ಕೆಲಸ ಮಾಡಿದ್ದಾರೆ, ಮುಂದಿನ ದಿನಗಳಲ್ಲಿ ಆ ಭಾಗದ ಜನರು ನಮಗೆ ಆಶೀರ್ವಾದ ಮಾಡ್ತಾರೆ. ಕುಮಾರಣ್ಣನ 2 ಟರ್ಮ್ CM ಆಗಿ ಕೊಟ್ಟಂಥ ಕಾರ್ಯಕ್ರಮಗಳನ್ನು ಮೆಚ್ಚಿಕೊಂಡಿದ್ದಾರೆ. ಈ ಸಲ ಒಂದು ಸಲ ಕುಮಾರಣ್ಣನ ಅಧಿಕಾರ ಕೊಡಲೇಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡ್ತಾರೆ ಅಂತಕ್ಕಂಥದ್ದು ನಮ್ಮ ಭಾವನೆ. ಸೊ ಎಲ್ ಕೈ ನೀವು ಖಾನಾಪುರದಿಂದ ಹಿಡಿದು ಇಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೆ ಬಂದರೂ ಎಲ್ಲ ಕಡೆಗೂ ಕುಮಾರಸ್ವಾಮಿ ಅವರ ಪ್ರಚಾರಕ್ಕೆ ಹೋಗಬೇಕು, ಕುಮಾರಸ್ವಾಮಿ ಅವ್ರನ್ನ ಹೊರತುಪಡಿಸಿ ಪಕ್ಷವನ್ನು ಲೀಡ್ ಮಾಡೋರು ಇಲ್ಲ, ಸಮಸ್ಯೆ ಆಗ್ತದೆ ಅಂತ? ಈಗ ಬಹುತೇಕ ಕುಮಾರಣ್ಣವ್ರ ನೇತೃತ್ವದಲ್ಲಿ ನಾವೆಲ್ಲರೂ ಕುಟುಂಬ ಸದಸ್ಯರ ರೀತಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ನಮ್ಮ ಕ್ಷೇತ್ರದಲ್ಲೇ ನಾವು ಹೆಚ್ಚಿನ ಕೆಲಸ ತೊಡಗಿಸ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಹಾಗೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಗಳು ಯಾರನ್ನ ಮುಂಚೂಣಿಯಲ್ಲಿ ಬಿಟ್ಟಿದ್ದಾರೋ ಅವ್ರ ನೇತೃತ್ವದಲ್ಲೇ ಕುಮಾರಣ್ಣವರೇ ನಮಗೆ ಸ್ಟಾರ್ ಪ್ರಚಾರ ಮಾಡುವಂಥ ವ್ಯಕ್ತಿತ್ವ ಇರತಕ್ಕಂಥ ನಾಯಕರು. ಆ ಕಾರಣದಿಂದ ಕುಮಾರಣ್ಣವರೇ ಇವತ್ತು ಬಹುತೇಕ ನೀವೇ ನೋಡ್ತಾ ಇದ್ದೀರಿ. ಭಾಳ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಪಂಚರತ್ನ ಕಾರ್ಯಕ್ರಮದ ಮುಖಾಂತರ ಇವತ್ತು ದೊಡ್ಡ ಒಂದು ಶಕ್ತಿಯನ್ನು ಪಕ್ಷಕ್ಕೆ ತಂದುಕೊಟ್ಟಿದ್ದಾರೆ. ಅದು ನಮಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ.